ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅಲ್ಲಿರುವಂತಹ ನೇಮಕಾತಿ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಲ್ಲಿ ಏನ್ ನೇಮಕಾತಿ ಇದೆಯಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಇದ್ರ ಪ್ರಧಾನ ಕಚೇರಿ ಇರೋದೇನಪ್ಪ ಅಂದ್ರೆ KSFC ಭವನ 1/1 ತಿಮ್ಮಯ್ಯ ರಸ್ತೆ ದಂಡು ರೈಲ್ವೆ ನಿಲ್ದಾಣ ಹತ್ತಿರ ಬೆಂಗಳೂರು. ಇಲ್ಲಿ ಇವರ ಮೇನ್ ಆಫೀಸ್ ಇದೆ. ಸೊ ಈ ನೋಟಿಫಿಕೇಶನ್ ನ ಯಾವಾಗ ಇಶ್ಯೂ ಮಾಡಿದ್ರಪ್ಪ ಅಂದ್ರೆ 14/6/2023 ಇಶ್ಯೂ ಮಾಡಿದ್ರು. ಸೊ ನೋಡ್ರಿ, ಎಂಪ್ಲಾಯ್ಮೆಂಟ್ ರೀ ನೋಟಿಫಿಕೇಶನ್ಸ್ ಏನ್ ಹೇಳ್ತಿದ್ರು ಅಂದ್ರೆ, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಕ್ವಾಲಿಫೈಡ್ ಅಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ದ ರೆಸಿಡ್ಯುಯಲ್ ಕ್ಯಾಡರ್ ರೀಜನ್ ಕಲ್ಯಾಣ ಕರ್ನಾಟಕ ರೀಜನ್ ಫಾರ್ ದ ಪೋಸ್ಟ್ ಆಫ್ ಡೆಪ್ಯೂಟಿ ಮ್ಯಾನೇಜರ್ ಟೆಕ್, ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್, ಡೆಪ್ಯೂಟಿ ಮ್ಯಾನೇಜರ್ ಫೈನಾನ್ಸ್ ಅಂಡ್ ಅಕೌಂಟ್ಸ್. ಅಂದ್ರೆ ನೋಡ್ರಿ, ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಅಪ್ಲಿಕೇಶನ್ಸ್ ನ ಯಾರಿಂದ ಕರಿತಿದ್ರಪ್ಪ ಅಂದ್ರೆ, ಯಾರೆಲ್ಲ ಉಳಿಕೆ ಮೂಲರಿಂದ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಿರಲ್ಲ ಅಂತ ಅಭ್ಯರ್ಥಿಗಳಿಗೋಸ್ಕರ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಿದ್ರು ಅಂದ್ರೆ, ಈ ಒಂದು ಅಪ್ಲಿಕೇಶನ್ಸ್ ನ ಕರಿತಿದ್ದಾರೆ. ಸೊ ಯಾವೆಲ್ಲ ಹುದ್ದೆಗಳಿಗೆ ಕರಿತಿದ್ದಾರೆ ಅಂದ್ರೆ, ಡೆಪ್ಯೂಟಿ ಮ್ಯಾನೇಜರ್ ಟೆಕ್, ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್, ಡೆಪ್ಯೂಟಿ ಮ್ಯಾನೇಜರ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ ಹುದ್ದೆಗೆ ಕರಿತಿದ್ದಾರೆ. ಸೊ ನೋಡ್ರಿ, ನಿಮ್ಗೆ ಪೇ ಸ್ಕೇಲ್ ಎಷ್ಟಿರತ್ತಪ್ಪ ಅಂದ್ರೆ, 52,650 ರೂಪಾಯಿಂದ 97,100 ರೂಪಾಯಿ ಇರುತ್ತೆ. ಅದು ಕೂಡ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಲ್ಲಿ ಕೊಡ್ತಾರೆ. ಸೊ ನೋಡ್ರಿ, ಉಳಿಕೆ ಮೂಲವೃಂದದಲ್ಲಿ ಎಷ್ಟು ಹುದ್ದೆಗಳಿವೆ ಅಂದ್ರೆ, ಡೆಪ್ಯೂಟಿ ಮ್ಯಾನೇಜರ್ ಟೆಕ್ನಿಕಲ್ ಅಲ್ಲಿ 8 ಹುದ್ದೆಗಳಿವೆ, ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್ ಅಲ್ಲಿ 18 ಹುದ್ದೆಗಳಿವೆ, ಡೆಪ್ಯೂಟಿ ಮ್ಯಾನೇಜರ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ ಅಲ್ಲಿ 10 ಹುದ್ದೆಗಳಿವೆ. ಅದೇ ಕಲ್ಲಾರನೇ ಕರ್ನಾಟಕ ಭಾಗ ನೋಡೋದಾದ್ರೆ ನೋಡ್ರಿ, ಡೆಪ್ಯೂಟಿ ಮ್ಯಾನೇಜರ್ ಟೆಕ್ನಿಕಲ್ ಅಲ್ಲಿ 3, ಡೆಪ್ಯೂಟಿ ಮ್ಯಾನೇಜರ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ ಅಲ್ಲಿ 2 ಹುದ್ದೆಗಳಿವೆ. ಸೊ ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಡ್ತಿದ್ದಾರೆ. ಸೆಲೆಕ್ಟ್ ಸ್ಟೇಟ್ ಕ್ಯಾಂಡಿಡೇಟ್ ವಿಲ್ ಬಿ ಪೋಸ್ಟೆಡ್ ಟು ಎನಿ ಬ್ರಾಂಚ್ ಆಫೀಸ್ ಆಫ್ ದ KSFE ಇನ್ ಸ್ಟೇಟ್ ಆರ್ ಹೆಡ್ ಆಫೀಸ್ ಆಫ್ ದ ಬೆಂಗಳೂರು. ಅಂದ್ರೆ ನೀವು ಯಾರು ಎಲ್ಲ ಸೆಲೆಕ್ಟ್ ಆಗ್ತಿರಲ್ಲ, ನಿಮ್ನ ಯಾವ್ದಾದ್ರು ಬ್ರಾಂಚ್ ಗಾದ್ರೂ ಹಾಕಬಹುದು ಅಥವಾ ಬೆಂಗಳೂರಿನ ಹೆಡ್ ಆಫೀಸ್ ಅಲ್ಲಾದ್ರೂ ನಿಮಗೆ ಕೆಲಸವನ್ನ ಕೊಡಬಹುದು. ಕ್ಯಾಂಡಿಡೇಟ್ ಶುಡ್ ಕಂಪಲ್ಸರಿ ಸಬ್ಮಿಟ್ ದ ಫಾಲೋವಿಂಗ್ ರೆಲೆವೆಂಟ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಜೊತೆಗೆ ನೋಡ್ರಿ, ಈ ಕೆಳಕಂಡಂತ ಡಾಕ್ಯುಮೆಂಟ್ಸ್ ಅನ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. SSLC ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡಬೇಕಾಗತ್ತೆ ಏಜ್ ಪ್ರೂಫ್ ಆಗಿ. ಜೊತೆಗೆ ನೋಡ್ರಿ, ನೀವು ಯಾವ್ಯಾವ ಎಕ್ಸಾಮ್ ಅಲ್ಲೆಲ್ಲ ಕ್ವಾಲಿಫೈ ಆಗಿದ್ರಲ್ಲ ಅದ್ರ ಸರ್ಟಿಫಿಕೇಟ್ಸ್ ಅನ್ನು ಕೂಡ ಕೊಡಬೇಕಾಗತ್ತೆ. ಯಾವ್ಯಾವ ಸೆಮಿಸ್ಟರ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಕಾರ್ಡ್ ಅನ್ನ ತೆಗೆದುಕೊಂಡಿರಲ್ಲ ಅದನ್ನು ಕೂಡ ನೀವು ಕೊಡಬೇಕಾಗತ್ತೆ. ಜೊತೆಗೆ ನೋಡ್ರಿ, ಕನ್ಸರ್ನ್ ಎಂಪ್ಲಾಯರ್ ಕಡೆಯಿಂದ ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡಿರ್ತಿರಲ್ಲ ಅಲ್ಲೇನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ಕೊಡಬೇಕಾಗುತ್ತೆ. ಆಮೇಲೆ ನೋಡ್ರಿ, ಕ್ಯಾಂಡಿಡೇಟ್ಸ್ ಹೂ ಆರ್ ಅಪ್ಲೈಯಿಂಗ್ ಫ್ರಮ್ ಎನಿ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಶಾಲ್ ಫಾರ್ವರ್ಡ್ ದ ಅಪ್ಲಿಕೇಶನ್ ಥ್ರೂ ದ ಪ್ರಾಪರ್ ಚಾನಲ್. ಅಂದ್ರೆ ಯಾರಾದ್ರೂ ಗವರ್ಮೆಂಟ್ ಅಭ್ಯರ್ಥಿಗಳು ಆಲ್ರೆಡಿ ಕೆಲಸದವರು ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕದಿದ್ರೆ ನೀವು ಪ್ರಾಪರ್ ವೇದಲ್ಲಿ ಅದನ್ನ ಪ್ರಾಪರ್ ಚಾನಲ್ ಮೂಲಕ ನಮಗೆ KSFCಗೆ ಕಳಿಸಬೇಕಾಗುತ್ತೆ. ಬಾರ್ ಕೌನ್ಸಿಲ್ ಐಡೆಂಟಿ ಕಾರ್ಡ್ ಸರ್ಟಿಫಿಕೇಟ್ ಇಶ್ಯೂಸ್ ಬೈ ದ ಕನ್ಸರ್ನ್ ಬಾರ್ ಕೌನ್ಸಿಲ್. ಸೊ ಇಲ್ಲಿ ಬಾರ್ ಕೌನ್ಸಿಲ್ ಅವರ ಐಡೆಂಟಿ ಕಾರ್ಡ್ ಮತ್ತೆ ಸರ್ಟಿಫಿಕೇಟ್ ಏನ್ ಕೊಟ್ಟಿರ್ತಲ್ಲ ಅದನ್ನು ಕೂಡ ನೀವು ಕಳಿಸಬೇಕಾಗತ್ತೆ. ಆಮೇಲೆ ಎಕ್ಸ್ ಸರ್ವಿಸ್ಮೆಂಟ್ ಏನೈತಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಗವರ್ಮೆಂಟ್ ಆಫ್ ಕರ್ನಾಟಕ ಯಾವ ತರನಾಗಿ ಗೈಡ್ಲೈನ್ಸ್ ಅನ್ನ ಕೊಡುತ್ತಲ್ಲ ಅದ್ರ ಮೇಲೆ ಈ ಎಕ್ಸ್ ಸರ್ವಿಸ್ಮೆನ್ ಅಥವಾ ಮಾಜಿ ಸೈನಿಕರನ್ನವರು ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ಹಾಗಾದ್ರೆ ಕ್ವಾಲಿಫಿಕೇಶನ್ಸ್ ಮತ್ತೆ ಬೇರೆ ನೋಡೋದಾದ್ರೆ ನೋಡ್ರಿ, ಡೆಪ್ಯೂಟಿ ಮ್ಯಾನೇಜರ್ ಟೆಕ್ ಹುದ್ದೆಗೆ ಏನಿದೆ ಅಂದ್ರೆ, ಇಂಜಿನಿಯರಿಂಗ್ ಅನ್ನ ಮಾಡಿರ್ಬೇಕು. ಸೊ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ ಇರಬೇಕು. ಜೊತೆಗೆ ನೋಡ್ರಿ, ನೀವೇನಾದ್ರೂ ಜನರಲ್ ಮೆರಿಟ್ ಮತ್ತೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೇರಿದ್ರೆ, ಅಂದ್ರೆ OBC ಮತ್ತೆ ಜನರಲ್ ಮೆರಿಟ್ ಸೇರಿದ್ರೆ ನಿಮ್ಮ ಪರ್ಸೆಂಟೇಜ್ ಎಷ್ಟಿರ್ಬೇಕಪ್ಪ ಅಂದ್ರೆ 60% ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಇರಬೇಕಾಗತ್ತೆ. ಅದೇ SC/ST ಅಭ್ಯರ್ಥಿಗಳಿದ್ರೆ ನಿಮ್ದು 55 ಮತ್ತೆ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟ್ ಅನ್ನ ನೀವು ಹೊಂದಿರಬೇಕಾಗತ್ತೆ. ಸೊ ಯಾವ ಬ್ರಾಂಚ್ ಎಲ್ಲ ಇಲ್ಲಿ ಅಪ್ಲಿಕೇಬಲ್ ಮಾಡಬಹುದಪ್ಪ ಅಂದ್ರೆ, ಸಿವಿಲ್ ಇಂಜಿನಿಯರ್ ಅಪ್ಲಿಕೇಶನ್ ಹಾಕಬಹುದು, ಮೆಕ್ಯಾನಿಕಲ್ ದವರು ಅಪ್ಲಿಕೇಶನ್ಸ್ ಹಾಕಬಹುದು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಹಾಕಬಹುದು, ಇನ್ಫಾರ್ಮೇಶನ್ ಸೈನ್ಸ್ ಅವರು ಹಾಕಬಹುದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಏನಿದೆಯಲ್ಲ ಇವರು ಸಹ ಇಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕಬಹುದು. ಜೊತೆಗೆ ನೋಡ್ರಿ, 2 ವರ್ಷ ಏನ್ ನಿಮ್ಗೆ ರೆಸ್ಪಾನ್ಸಿಬಲ್ ಪೊಸಿಷನ್ಸ್ ಆಗಿ ನೀವೇನ್ ಕೆಲಸ ಮಾಡಿದ್ದೀರಲ್ಲ ರೆಪ್ಯೂಟೆಡ್ ಕಂಪನೀಸ್ ಅಲ್ಲಿ, ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ಕೂಡ ಇದ್ರ ಜೊತೆಗೆ ಕೊಡಬೇಕಾಗತ್ತೆ. ಅಂದ್ರೆ ಕನಿಷ್ಠ 2 ವರ್ಷ ನೀವೇನಂದ್ರೆ ರೆಸ್ಪಾನ್ಸಿಬಲ್ ಕಂಪನಿ ಒಳಗೆ ಕೆಲಸವನ್ನ ಮಾಡಿರ್ಬೇಕಾಗತ್ತೆ. ಆ ಕಂಪನೀಸ್ ಕೂಡ ನೋಡ್ರಿ LLPs ಆಗಿ ರಿಜಿಸ್ಟ್ರೇಷನ್ ಕೂಡ ಮಾಡಿರ್ಬೇಕಾಗತ್ತೆ. ಇದ್ರ ಜೊತೆಗೆ ಏನ್ ಹೇಳ್ತಿದ್ರು ಅಂದ್ರೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಯೂಸಿಂಗ್ ಪರ್ಸನಲ್ ಕಂಪ್ಯೂಟರ್ ಕವರಿಂಗ್ ವಿಂಡೋಸ್ ಸ್ಪ್ರೆಡ್ ಶೀಟ್ ವರ್ಡ್ ಪ್ರೊಸೆಸರ್ ಅಂಡ್ ಡಾಟಾ ಬೇಸ್. ಅಂದ್ರೆ ನಿಮಗೆ ಯಾವ್ದ್ರೊಳಗೆ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇರ್ಬೇಕಪ್ಪ ಅಂದ್ರೆ ಎಸ್ಪೆಷಲ್ ನೋಡ್ರಿ PC ನ ಯೂಸ್ ಮಾಡೋದ್ರೊಳಗೆ ವಿಂಡೋಸ್ ಸ್ಪ್ರೆಡ್ ಶೀಟ್ ವರ್ಡ್ ಪ್ರೊಸೆಸರ್ ಮತ್ತೆ ಡಾಟಾ ಬೇಸ್ ಅನ್ನ ನಿಮಗೆ ಯೂಸ್ ಮಾಡೋದ್ರಲ್ಲಿ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್ ಗೆ ಏನಿದೆಯಪ್ಪ ಅಂದ್ರೆ, ಸೊ ನೀವು ಕಾನೂನಿನ ಪದವೀಧರಾಗಿರ್ಬೇಕು. ನೀವೇನಾದ್ರೂ ಜನರಲ್ ಮೆರಿಟ್ ಮತ್ತೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳಾಗಿದ್ರೆ ನಿಮ್ಮ ಮಿನಿಮಮ್ ಅಗ್ರಿಗೇಟ್ ಎಷ್ಟಿರಬೇಕು, ಪರ್ಸೆಂಟೇಜ್ ಎಷ್ಟಿರಬೇಕಪ್ಪ ಅಂದ್ರೆ 60% ಮತ್ತೆ ಅದಕ್ಕಿಂತ ಹೆಚ್ಚಿಂದ ಇರಬೇಕಾಗತ್ತೆ. ಇನ್ ಕೇಸ್ ನೀವೇನಾದ್ರೂ SC/ST ಅಭ್ಯರ್ಥಿಗಳಾಗಿದ್ರೆ ನಿಮಗೆ 55% ಅಗ್ರಿಗೇಟ್ ಇರಬೇಕಾಗತ್ತೆ. ಅಂದ್ರೆ ಕಾನೂನಿನ ಪದವಿಯಲ್ಲಿ ನೀವು 55% ಮಾರ್ಕ್ಸ್ ಅನ್ನ ಪಡೆದಿರಬೇಕಾಗತ್ತೆ. ಜೊತೆಗೆ ನೋಡ್ರಿ, 2 ವರ್ಷ ನೀವೇನಪ್ಪ ಅಂದ್ರೆ ಪ್ರಾಕ್ಟಿಕಲ್ ಅಡ್ವೊಕೇಟ್ ಆಗಿ ಕೆಲಸವನ್ನ ಮಾಡಿರ್ಬೇಕು. ಎಲ್ಲಿ ಕೆಲಸ ಮಾಡಿರ್ಬೇಕಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್, ರೆಪ್ಯೂಟೆಡ್ ಕಂಪನಿ ಒಳಗೆ ನೀವೇನಾಗಿರ್ಬೇಕಪ್ಪ ಅಂದ್ರೆ ಪ್ರಾಕ್ಟಿಕಲ್ ಅಡ್ವೊಕೇಟ್ ಆಗಿ ಕೆಲಸವನ್ನ ಮಾಡಿರ್ಬೇಕು.
ಆಮೇಲೆ ನೋಡ್ರಿ ಈ ಕಂಪನೀಸ್ ಏನಿರುತ್ತಲ್ಲ ಇವು ರಿಜಿಸ್ಟ್ರೇಷನ್ಸ್ ನ ಮಾಡ್ಕೊಂಡಿರ್ಬೇಕು. ಯಾರ ಜೊತೆಗೆ ಅಂದ್ರೆ ರಿಜಿಸ್ಟರ್ ಆಫ್ ಕಂಪನೀಸ್ ಇನ್ಕ್ಲೂಡಿಂಗ್ ಎಲ್ ಎಲ್ ಪಿ ಜೊತೆಗೆ ಅವರು ರಿಜಿಸ್ಟ್ರೇಷನ್ಸ್ ನ ಮಾಡ್ಕೊಂಡಿರ್ಬೇಕು. ಜೊತೆಗೆ ನೋಡ್ರಿ ನಿಮ್ಗೆ ಪರ್ಸನಲ್ ಕಂಪ್ಯೂಟರ್ ನ ಯೂಸ್ ಮಾಡೋದ್ರಲ್ಲಿ ಎಸ್ಪೆಷಲಿ ವಿಂಡೋಸ್, ಸ್ಪ್ರೆಡ್ ಶೀಟ್ ಮತ್ತೆ ವರ್ಡ್ ಪ್ರೊಸೆಸರ್ ಮತ್ತೆ ಡಾಟಾಬೇಸ್ ಅನ್ನ ಯೂಸ್ ಮಾಡೋದ್ರ ಬಗ್ಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ ಡೆಪ್ಯೂಟಿ ಮ್ಯಾನೇಜರ್ ಎಫ್ ಅಂಡ್ ಎ, ಎಸಿಎ, ಐಸಿಡಬ್ಲ್ಯೂ ಎ, ಎಂಬಿಎ ಆರ್ ಎಂಕಾಮ್ ವಿತ್ 60% ಮಾರ್ಕ್ಸ್ ಫಾರ್ ಜನರಲ್ ಮೆರಿಟ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸಸ್, 55% ಫಾರ್ ಎಸ್ಸಿ ಎಸ್ಟಿ ಕ್ಯಾಂಡಿಡೇಟ್ಸ್. ನೋಡ್ರಿ ನೀವು ಎಸಿಎ, ಐಸಿಡಬ್ಲ್ಯೂ ಎ, ಎಂಬಿಎ ಅಥವಾ ಎಂಕಾಮ್ ಮಾಡಿರಬೇಕು. ಜೊತೆಗೆ 60% ಅಗ್ರಿಗೇಟ್ ಇರಬೇಕಾಗುತ್ತೆ. ಯಾರಿಗೆ ಯಾರೆಲ್ಲ ಜನರಲ್ ಕ್ಯಾಟಗರಿ ಮತ್ತೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ರಲ್ಲ ಅವರಿಗೆ, ಜೊತೆಗೆ 55% ಅಗ್ರಿಗೇಟ್ ಯಾರಿಗಿರ್ಬೇಕಪ್ಪ ಅಂದ್ರೆ ಎಸ್ಸಿ ಎಸ್ಟಿ ಕ್ಯಾಂಡಿಡೇಟ್ ಗೆ ಇರಬೇಕಾಗುತ್ತೆ. ಜೊತೆಗೆ ನೋಡ್ರಿ 2 ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಯಾವ್ದ್ರೊಳಗಪ್ಪ ಅಂದ್ರೆ ಡೆವಲಪ್ಮೆಂಟಲ್ ಬ್ಯಾಂಕಿಂಗ್, ರೆಪ್ಯೂಟೆಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಕಮರ್ಷಿಯಲ್ ಬ್ಯಾಂಕ್ ಆರ್ ಎನಿ ರೆಪ್ಯೂಟೆಡ್ ಕಂಪನಿ ವಿಚ್ ಇಸ್ ರಿಜಿಸ್ಟರ್ಡ್ ವಿತ್ ರಿಜಿಸ್ಟರ್ಡ್ ಆಫ್ ಕಂಪನೀಸ್ ಇನ್ಕ್ಲೂಡಿಂಗ್ ಎಲ್ ಎಲ್ ಪಿಸ್. ನಿಮಗೆ ಏನಿರ್ಬೇಕಪ್ಪ ಅಂದ್ರೆ 2 ವರ್ಷ ಅನುಭವ ಯಾವ್ದ್ರೊಳಗಂದ್ರೆ ಡೆವಲಪ್ಮೆಂಟಲ್ ಬ್ಯಾಂಕಿಂಗ್ ಒಳಗೆ, ರೆಪ್ಯೂಟೆಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಳಗೆ, ಕಮರ್ಷಿಯಲ್ ಬ್ಯಾಂಕ್ ಒಳಗೆ ನಿಮ್ಗೆ ಏನಪ್ಪ ಅಂದ್ರೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಸಿಎಫ್ ಎ, ಪಿ ಜಿ ಡಿ ಬಿ, ಎಂ ಎ ಫ್ರಮ್ ಐಐಎಂ ವಿತ್ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಎನಿ. ನೋಡ್ರಿ ಯಾರಾದ್ರೂ ಸಿಎಫ್ಎ ಮಾಡಿದ್ರಿ, ಪಿ ಜಿ ಡಿ ಬಿ ಎಂ ಮಾಡಿದ್ರಿ ಐಎಎಂ ಇಂದ, ಅಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಆಮೇಲೆ ನೋಡ್ರಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಯೂಸಿಂಗ್ ಪರ್ಸನಲ್ ಕಂಪ್ಯೂಟರ್ ನ ಯೂಸ್ ಮಾಡಬೇಕು, ಎಸ್ಪೆಷಲಿ ವಿಂಡೋಸ್, ಸ್ಪ್ರೆಡ್ ಶೀಟ್, ವರ್ಡ್ ಪ್ರೊಸೆಸರ್ ಮತ್ತೆ ಡಾಟಾಬೇಸ್ ಅನ್ನು ಯೂಸ್ ಮಾಡೋದ್ರಲ್ಲಿ, ಜೊತೆಗೆ ಕಂಪ್ಯೂಟರೈಸ್ ಅಕೌಂಟಿಂಗ್ ಸಿಸ್ಟಮ್ ಅನ್ನು ಯೂಸ್ ಮಾಡೋದ್ರಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಅಪ್ಲಿಕೇಶನ್ಸ್ ಆಫ್ ದ ಕ್ಯಾಂಡಿಡೇಟ್ ಇನ್ ಪ್ರೊಸೆಸಿಂಗ್ ಕ್ವಾಲಿಫಿಕೇಶನ್ ಇನ್ ಡಿಸಿಪ್ಲಿನ್ಸ್ ಅಂಡ್ ಬ್ರಾಂಚಸ್ ಅದರ್ ದನ್ ದ ವಾಟ್ ಸ್ಪೆಸಿಫೈಡ್ ಅಗೇನ್ಸ್ಟ್ ದ ಅಬೋವ್ ಸೆಡ್ ಪೋಸ್ಟ್ ವಿಲ್ ಬಿ ರಿಜೆಕ್ಟೆಡ್. ಅಂದ್ರೆ ಇನ್ ಕೇಸ್ ನೋಡ್ರಿ ಅಲ್ಲಿ ಹೇಳದಕ್ಕಿಂತ ಬಿಟ್ಟು ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ಸ್ ನ ಇದು ಕ್ವಾಲಿಫಿಕೇಶನ್ ನೀವು ಹೊಂದಿದ್ದು, ನೀವೇನಾದ್ರೂ ಅಲ್ಲಿ ನೀವೇನ್ ಮಾಡಿದ್ರಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಹಾಕಿದ್ರೆ ಅವುಗಳನ್ನ ರಿಜೆಕ್ಟ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಏಜ್ ಲಿಮಿಟ್ ಎಷ್ಟಿದೆ ಅಂತ ನೋಡೋದಾದ್ರೆ ನೋಡ್ರಿ ಎಸ್ಸಿ ಎಸ್ಟಿ ಮತ್ತೆ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನೋಡ್ರಿ ಕನಿಷ್ಠ 25 ವರ್ಷ ಆಗಿರಬೇಕು, ಗನಿಷ್ಠ 40 ವರ್ಷ ಮೀರಿರಬಾರದು. 2A, 2B, 3A, 3B ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಕನಿಷ್ಠ 25 ವರ್ಷ, ಗರಿಷ್ಠ 38 ವರ್ಷ ಮೀರಿರಬಾರದು. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 25 ಮತ್ತೆ 35 ವರ್ಷ. ಆಮೇಲೆ ನೋಡ್ರಿ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಸ್ಗೆ ಏನ್ ಮಾಡಿದ್ರೆ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಯಾರೆಲ್ಲ ವಿಕಲಚೇತನರಿದ್ದಾರೆ ಅವರಿಗೆ 10 ವರ್ಷ, ಯಾರೆಲ್ಲ ವಿಧವಾ ಅಭ್ಯರ್ಥಿಗಳಿದ್ದಾರೆ ಅವರಿಗೆ 10 ವರ್ಷ, ಆಮೇಲೆ ಯಾರೆಲ್ಲ ನೋಡ್ರಿ ಜೀತಿದಾಳುಗಳು ಇರ್ತಾರಲ್ಲ ಅವರಿಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ನೋಡ್ರಿ ₹1,500 ಇನ್ ರೆಸ್ಪೆಕ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಎಸ್ಸಿ ಎಸ್ಟಿ ಕ್ಯಾಟಗರಿ. ನೀವೇನಾದ್ರೂ ಎಸ್ಸಿ ಎಸ್ಟಿ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದ್ರೆ ₹1,500 ಇರುತ್ತೆ. ಅದೇ ನೋಡ್ರಿ ನೀವೇನಾದ್ರೂ ಕ್ಯಾಟಗರಿ 1, 2A, 2B, 3A, 3B ಗೆ ಸೇರಿದ ಅಭ್ಯರ್ಥಿಗಳಾಗಿದ್ರೆ ₹2,000 ನಿಮ್ಮ ಅಪ್ಲಿಕೇಶನ್ಸ್ ಇರುತ್ತೆ. ಓನ್ಲಿ ಸಚ್ ಅಪ್ಲಿಕೇಶನ್ಸ್ ವಿಲ್ ಬಿ ಕನ್ಸಿಡರ್ ಅಗೇನ್ಸ್ಟ್ ವಿಚ್ ದ ಅಪ್ಲಿಕೇಶನ್ ಫೀಸ್ ಇಸ್ ಪೇಡ್. ಅಂದ್ರೆ ಯಾರು ಅಪ್ಲಿಕೇಶನ್ ಫೀಸ್ ಅನ್ನ ಪೇಡ್ ಮಾಡ್ತಿರಲ್ಲ ಅಂತ ಅಪ್ಲಿಕೇಶನ್ಸ್ ನ ಮಾತ್ರ ಅವರು ಕನ್ಸಿಡರೇಷನ್ ಮಾಡ್ತಾರೆ. ಅಪ್ಲಿಕೇಶನ್ ಶುಡ್ ಬಿ ಸೆಂಟ್ ಬೈ ದ ಪೋಸ್ಟ್ ಇನ್ ಅ ಕವರ್ ಸೂಪರ್ಸ್ಕ್ರೈಬಿಂಗ್ ದ ಪೋಸ್ಟ್ ಅಪ್ಲೈಡ್ ಫಾರ್ ದ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡೆಪ್ಯೂಟಿ ಮ್ಯಾನೇಜರ್ ಟೆಕ್ನಿಕಲ್, ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್, ಡೆಪ್ಯೂಟಿ ಮ್ಯಾನೇಜರ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ ಟು ದ ಫಾಲೋಯಿಂಗ್ ಅಡ್ರೆಸಸ್ ಆಸ್ ಟು ರೀಚ್ ಲೇಟೆಸ್ಟ್ ಬೈ 7/7/2023. ನೋಡ್ರಿ ನೀವೇನ್ ಅಪ್ಲಿಕೇಶನ್ಸ್ ಹಾಕ್ತಿರಲ್ಲ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪೋಸ್ಟ್ ಮೂಲಕ ಈ ಅಪ್ಲಿಕೇಶನ್ಸ್ ನ ಕಳಿಸಬೇಕು. ಅಪ್ಲಿಕೇಶನ್ ಮೇಲ್ಗಡೆ ನೀವೇನ್ ಬರೀಬೇಕಂದ್ರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡೆಪ್ಯೂಟಿ ಮ್ಯಾನೇಜರ್ ಟೆಕ್ನಿಕಲ್, ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್ ಅಂಡ್ ಡೆಪ್ಯೂಟಿ ಮ್ಯಾನೇಜರ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ ಅಂತ ಬರೆದು ಇದನ್ನ ನೀವು ಯಾರಿಗೆ ಕಳಿಸ್ಬೇಕಪ್ಪ ಅಂದ್ರೆ ದ ಮ್ಯಾನೇಜಿಂಗ್ ಡೈರೆಕ್ಟರ್ KSFC ಹೆಡ್ ಆಫೀಸ್ KSFC ಭವನ್ ನಂಬರ್ 1/1 ತಿಮ್ಮಯ್ಯ ರೋಡ್ ಬೆಂಗಳೂರು. ಇವರಿಗೆ ನೀವೇನ್ ಮಾಡ್ಬೇಕಂದ್ರೆ 7/7/2023 ಒಳಗಾಗಿ ಕಳಿಸ್ಬೇಕಾಗುತ್ತೆ. ಬಿಫೋರ್ ಫಿಲ್ಲಿಂಗ್ ಆಫ್ ದ ಅಪ್ಲಿಕೇಶನ್ ಫಾರ್ಮ್ಸ್ ದ ಕ್ಯಾಂಡಿಡೇಟ್ ಶಾಲ್ ಗೋ ಥ್ರೂ ದ ಇನ್ಸ್ಟ್ರಕ್ಷನ್ ಮೇಡ್ ಅವೈಲೇಬಲ್ ಇನ್ ದ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಅಂಡ್ ಸ್ಯಾಟಿಸ್ಫೈ ದೇರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅಂದ್ರೆ ನೋಡ್ರಿ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂದ್ರೆ ಇನ್ಸ್ಟ್ರಕ್ಷನ್ಸ್ ನ ಓದ್ಕೋಬೇಕು ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ಸ್ ಅಲ್ಲಿ ಏನಿದೆ ಅಂತೇಳಿ, ಆಮೇಲೆ ನಿಮ್ಮ ಅರ್ಹತೆಯನ್ನು ನೋಡ್ಕೊಂಡು ಅಪ್ಲಿಕೇಶನ್ಸ್ ನ ಹಾಕ್ಬೇಕಂತ ಹೇಳ್ತಿದ್ದಾರೆ. ದ ಕ್ಯಾಂಡಿಡೇಟ್ ಶುಡ್ ಪೇ ದ ಅಪ್ಲಿಕೇಶನ್ ಫೀಸ್ ಬೈ ದ ವೇ ಆಫ್ ಡಿಮ್ಯಾಂಡ್ ಡ್ರಾಫ್ಟ್. ಅಂದ್ರೆ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ಯಾವ ತರನಾಗಿ ಪೇ ಮಾಡ್ಬೇಕಪ್ಪ ಅಂದ್ರೆ DD ಮೂಲಕ ಪೇ ಮಾಡ್ಬೇಕಾಗುತ್ತೆ. ಒಪ್ಟೇನ್ ಫ್ರಮ್ ಎನಿ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂಡ್ ಡ್ರಾನ್ ಇನ್ ಫೇವರ್ ಆಫ್ KSFC ಬೆಂಗಳೂರು. ನೋಡ್ರಿ ನೀವು ಯಾವ್ದಾದ್ರು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ DD ತೆಗೆಸಬೇಕು. ಇದನ್ನ ಯಾರ ಹೆಸರಿಗೆ ಬರೀಬೇಕಪ್ಪ ಅಂದ್ರೆ KSFC ಬೆಂಗಳೂರು ಅವರ ಹೆಸರಿಗೆ ಬಳಸಬೇಕಾಗುತ್ತೆ. ಎನ್ಕ್ಲೋಸ್ ದ ಒರಿಜಿನಲ್ DD ಅಲಾಂಗ್ ವಿತ್ ದ ಫೀಲ್ಡ್ ಅಪ್ಲಿಕೇಶನ್ಸ್ ಫೇಲಿಂಗ್ ವಿಚ್ ದ ಅಪ್ಲಿಕೇಶನ್ಸ್ ವಿಲ್ ನಾಟ್ ಬಿ ಎಂಟರ್ಟೈನ್ಡ್. ಅಂದ್ರೆ ನೋಡ್ರಿ ನೀವೇನ ಅಪ್ಲಿಕೇಶನ್ಸ್ ಕಳಿಸ್ತಿರಲ್ಲ ಅದ್ರ ಜೊತೆಗೆ ಏನಪ್ಪ ಅಂದ್ರೆ DD ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಇಟ್ಟು ಕೂಡ ಕಳಿಸಬೇಕು. ಅಂದ್ರೆ ಮಾತ್ರ ಅಪ್ಲಿಕೇಶನ್ಸ್ ನ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ನೀವೇನಾದ್ರೂ DD ಕಳಿಸಲಿಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನ್ಸ್ ಅನ್ನ ರಿಜೆಕ್ಟ್ ಮಾಡ್ತಾರೆ. ಪೇಮೆಂಟ್ ಆಫ್ ದ ಅಪ್ಲಿಕೇಶನ್ ಫೀಸ್ ಬೈ ದ ಅದರ್ ಮೋಡ್ ಸಚ್ ಆಸ್ ಚೆಕ್, ಮನಿ ಆರ್ಡರ್, ಪೋಸ್ಟಲ್ ಆರ್ಡರ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಇದು ಬಿಟ್ಟು ನೋಡ್ರಿ ನೀವು ಚೆಕ್ ಕಳಿಸಿದ್ರಿ, ಮನಿ ಆರ್ಡರ್ ಮಾಡಿದ್ರಿ, ಪೋಸ್ಟಲ್ ಆರ್ಡರ್ ಮಾಡಿದ್ರೆ ನಿಮಗೆ ಅಕ್ಸೆಪ್ಟ್ ಅನ್ನ ಮಾಡೋದಿಲ್ಲ.
ಹಾಗಾದ್ರೆ ಸೆಲೆಕ್ಷನ್ ಅನ್ನ ಯಾವ ತರನಾಗಿ ಮಾಡ್ತಾರಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಡೆಪ್ಯೂಟಿ ಮ್ಯಾನೇಜರ್ ಟೆಕ್ನಿಕಲ್, ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್, ಡೆಪ್ಯೂಟಿ ಮ್ಯಾನೇಜರ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ ವಿಲ್ ಬಿ ಮೇಡ್ ಸ್ಟ್ರಿಕ್ಟ್ಲಿ ಆನ್ ದ ಮೆರಿಟ್ ಬೇಸಿಸ್ ಆನ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ರಿಟನ್ ಟೆಸ್ಟ್ ವೇಟ್ ಎ 75%, ಇಂಟರ್ವ್ಯೂ 12.5% ಅಂಡ್ ಕ್ವಾಲಿಫೈಯಿಂಗ್ ಎಕ್ಸಾಮ್ 12.5% ಆಫ್ಟರ್ ಡ್ಯೂಲಿ ಫಾಲೋಯಿಂಗ್ ದ ಎಕ್ಸಿಸ್ಟೆಂಟ್ ರಿಸರ್ವೇಷನ್ ಪಾಲಿಸೀಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಇಶ್ಯೂಡ್ ಫ್ರಮ್ ಟೈಮ್ ಟು ಟೈಮ್. ನೋಡ್ರಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಯಾವ ತರನಾಗಿ ಸೆಲೆಕ್ಟ್ ಅನ್ನ ಮಾಡ್ತಾರೆ ಅಂದ್ರೆ ನೀವು ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ರೆ ಅದಕ್ಕೆ 75% ವೇಟೇಜ್ ಅನ್ನ ಕೊಡ್ತಾರೆ, ಇಂಟರ್ವ್ಯೂ ಮಾರ್ಕ್ಸ್ ಅಲ್ಲಿ ಎಷ್ಟು ತಗೊಂಡಿದ್ರೆ ಅದಕ್ಕೆ 12.5% ಮಾರ್ಕ್ಸ್ ಅನ್ನ ಕೊಡ್ತಾರೆ, ಜೊತೆಗೆ ಕ್ವಾಲಿಫೈ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ರೆ ಅದಕ್ಕೆ 12.5 ಮಾರ್ಕ್ಸ್ ಅನ್ನ ವೇಟೇಜ್ ಅನ್ನ ಕೊಡ್ತಾರೆ, ಇದ್ರ ಪ್ರಕಾರ ನಿಮಗೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ನೋಡ್ರಿ ರಿಟರ್ನ್ ಎಕ್ಸಾಮ್ ಅಂಡ್ ವೈವರ್ ಟೆಸ್ಟ್ ಏನಿರುತ್ತಪ್ಪ ಅಂದ್ರೆ ರಿಟರ್ನ್ ಟೆಸ್ಟ್ ಆಫ್ 2 ಅವರ್ ಡ್ಯೂರೇಷನ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 100 ಮಾರ್ಕ್ಸ್ ವಿತ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಈಚ್ ಕ್ವಶನ್ಸ್ ವಿಲ್ ಕ್ಯಾರಿ 1 ಮಾರ್ಕ್. ನೋಡ್ರಿ ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಏನಪ್ಪ ಅಂದ್ರೆ 100 ಅಂಕಗಳಿಗೆ ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ, 2 ಗಂಟೆ ಕಾಲಾವಕಾಶ ಇರುತ್ತೆ, ಪ್ರತಿಯೊಂದು ಪ್ರಶ್ನೆಗೆ ಏನಪ್ಪ ಅಂದ್ರೆ 1 ಅಂಕಗಳಿರುತ್ತೆ, ಹಾಗಾಗಿ 100 ಪ್ರಶ್ನೆಗಳಿಗೆ 100 ಅಂಕಗಳಿರುತ್ತೆ. ದ ಕ್ವಶನ್ ಪೇಪರ್ ವಿಲ್ ಬಿ ಇನ್ ಇಂಗ್ಲಿಷ್ ವರ್ಷನ್ ಓನ್ಲಿ ಎಕ್ಸೆಪ್ಟ್ ಫಾರ್ ದ ಕನ್ನಡ ನಾಲೆಜ್ ಪೋರ್ಷನ್. ನೋಡ್ರಿ ಕ್ವಶನ್ ಪೇಪರ್ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತ್ರ ಇರುತ್ತೆ, ನಾವು ಕನ್ನಡ ನಾಲೆಜ್ ಪೋರ್ಷನ್ ಅನ್ನ ಬಿಟ್ಟು ಅಂದ್ರೆ ಕನ್ನಡ ತಿಳುವಳಿಕೆ ಬಿಟ್ಟು ಪೋರ್ಷನ್ ಅನ್ನ ಬಿಟ್ಟು ಉಳಿದೆಲ್ಲ ಪೇಪರ್ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಲಿಸ್ಟ್ ಆಫ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ರಿಟರ್ನ್ ಟೆಸ್ಟ್ ಅಲಾಂಗ್ ವಿತ್ ದೇರ್ ಅದರ್ ಡೀಟೇಲ್ಸ್ ಡೇಟ್ ಟೈಮ್ ಅಂಡ್ ವೆನ್ ಯು ವಿಲ್ ಬಿ ಪಬ್ಲಿಷ್ಡ್ ಇನ್ KSFC ವೆಬ್ಸೈಟ್ ಅಟ್ ದ ಲೇಟೆಸ್ಟ್ ಸ್ಟೇಜ್. ಅಂದ್ರೆ ಯಾರೆಲ್ಲ ರಿಟರ್ನ್ ಎಕ್ಸಾಮಿಗೆ ಸೆಲೆಕ್ಟ್ ಆಗಿದ್ದಾರೆ, ಡೇಟ್ ಟು ಟೈಮು ಮತ್ತೆ ಎಕ್ಸಾಮ್ ಅನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ KSFC ವೆಬ್ಸೈಟ್ ಅಲ್ಲಿ ಹೇಳ್ತಾರೆ. ದ ಇಂಟರ್ವ್ಯೂ ಆರ್ ವೈವಾ ವಿಲ್ ಬಿ ಕಂಡಕ್ಟೆಡ್ ಫಾರ್ 12.5% ವೇಟೇಜ್. ನೋಡ್ರಿ ಇಂಟರ್ವ್ಯೂ ಎಷ್ಟು ಪರ್ಸೆಂಟೇಜ್ ಇರುತ್ತಪ್ಪ ಅಂದ್ರೆ 12.5% ವೇಟೇಜ್ ಇರುತ್ತೆ. ದ ರಿಟರ್ನ್ ಟೆಸ್ಟ್ ಕುಡ್ ಬಿ ಇದರ್ ಪೆನ್ ಅಂಡ್ ಪೇಪರ್ ಆರ್ ಆನ್ಲೈನ್ ವಿಲ್ ಬಿ ಡಿಸೈನ್ಡ್ ಅಂಡ್ ಕಂಡಕ್ಟೆಡ್ ಬೈ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆರ್ ಎನಿ ಅದರ್ ಅಥಾರಿಟಿ ಆಸ್ ಡಿಸೈಡೆಡ್ ಬೈ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬೋರ್ಡ್ ಅಂಡ್ ಶಾಲ್ ಕವರ್ ದ ಕೋರ್ ಸಬ್ಜೆಕ್ಟ್ ಫಾರ್ ದ ರೆಸ್ಪೆಕ್ಟಿವ್ ಕ್ಯಾಟಗರಿ 50 ಮಾರ್ಕ್ಸ್ ಜನರಲ್ ನಾಲೆಜ್ ರೆಸ್ಪೆಕ್ಟಿವ್ ಕ್ಯಾಟಗರಿ 50 ಮಾರ್ಕ್ಸ್ ಜನರಲ್ ನಾಲೆಜ್ ಆರ್ ಕರೆಂಟ್ ಅಫೇರ್ಸ್ 25 ಮಾರ್ಕ್ಸ್ ಕನ್ನಡ ಲ್ಯಾಂಗ್ವೇಜ್ 25 ಮಾರ್ಕ್ಸ್. ನೋಡ್ರಿ ರಿಟರ್ನ್ ಎಕ್ಸಾಮ್ ಏನಿರುತ್ತಪ್ಪ ಅಂದ್ರೆ ನಿಮ್ಗೆ OMR ಶೀಟ್ ಅಲ್ಲಿ ಆದ್ರೂ ಇರ್ಬೋದು ಅಥವಾ ಆನ್ಲೈನ್ ಆದ್ರೂ ಇರ್ಬೋದು, ಇದನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆದ್ರೂ ಡಿಸೈಡ್ ಮಾಡುತ್ತೆ ಅಥವಾ ಬೇರೆ ಯಾವ್ದಾದ್ರು ಏಜೆನ್ಸಿ ಅಥವಾ ಅಥಾರಿಟಿನ ಇದನ್ನ ಡಿಸೈಡ್ ಮಾಡುತ್ತೆ. ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಿಗೆ ಕಂಡಕ್ಟ್ ಮಾಡಂತಾರಲ್ಲ ಅವ್ರ ಪ್ರಕಾರ ಇದು ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಆಮೇಲೆ ನೋಡ್ರಿ ನಿಮ್ಗೆ ಈ ಒಂದು ಪೇಪರ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ನಿಮ್ಮ ಸಿಲಾಬಸ್ ಸಂಬಂಧಪಟ್ಟಂತೆ ಅಂದ್ರೆ ನಿಮ್ಮ ಹುದ್ದೆಗೆ ಸಂಬಂಧಪಟ್ಟಂತೆ 50% ಮಾರ್ಕ್ಸ್ ಇರುತ್ತೆ. ಜನರಲ್ ನಾಲೆಜ್ ಅಥವಾ ಕನ್ನಡ ಕರೆಂಟ್ ಅಫೇರ್ಸ್ ಮೇಲೆ 25 ಕ್ವಶನ್ಸ್ ಅನ್ನ ಕೇಳ್ತಾರೆ 25 ಮಾರ್ಕ್ಸ್ಗೆ 2ರಲ್ಲಿ 1ರ ಮೇಲೆ. ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಮೇಲೆ ನಿಮ್ಗೆ 25 ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಟ್ಟು 100 ಕ್ವಶನ್ಸ್ ನಿಮ್ಮ ರೆಸ್ಪೆಕ್ಟಿವ್ ಜಾಬ್ ಮೇಲೆ ಏನಪ್ಪಾ ಅಂದ್ರೆ 50 ಮಾರ್ಕ್ಸ್ ಇರುತ್ತೆ. ಜನರಲ್ ನಾಲೆಜ್ ಅಥವಾ ಕರೆಂಟ್ ಅಫೇರ್ಸ್ ಮೇಲೆ 25 ಮಾರ್ಕ್ಸ್ ಇರುತ್ತೆ. ಕನ್ನಡ ಲ್ಯಾಂಗ್ವೇಜ್ ಮೇಲೆ ನಿಮ್ಗೆ ಕನ್ನಡ ಭಾಷೆ ಮೇಲೆ 25 ಅಂಕಗಳನ್ನ ಕೇಳ್ತಾರೆ. ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದ ನಾಲೆಜ್ ಆಫ್ ರೈಟಿಂಗ್ ಅಂಡ್ ರೀಡಿಂಗ್ ಕನ್ನಡ ಲ್ಯಾಂಗ್ವೇಜ್ ಫ್ಲೂಯೆಂಟ್ಲಿ. ಅಂದ್ರೆ ಯಾರೆಲ್ಲ ಅಭ್ಯರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗ್ತಾರಲ್ಲ ಅವರಿಗೆ ಕನ್ನಡ ಬರೆಯೋದಕ್ಕೆ ಮತ್ತೆ ಓದಕ್ಕೆ ಬರ್ತಿರ್ಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ 1:3 ರೇಷಿಯೋದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ವ್ಯೂಗೆ ಕರೀತಾರೆ. ಜೊತೆಗೆ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ರಿಟರ್ನ್ ಎಕ್ಸಾಮಿನೇಷನ್ ಮತ್ತೆ ವೈವಾ ಸಿಲೆಬಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕರೆಂಟ್ ಅಫೇರ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ನ್ಯೂಮೆರಿಕಲ್ ಎಬಿಲಿಟಿ ಇವೇನಪ್ಪ ಅಂದ್ರೆ ಜನರಲ್ ನಾಲೆಜ್ 25 ಮಾರ್ಕ್ಸ್ ಇರುತ್ತೆ. ಕೋರ್ ಸಬ್ಜೆಕ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕೋರ್ ಸಬ್ಜೆಕ್ಟ್ ನೋಡ್ರಿ ಡೆಪ್ಯೂಟಿ ಮ್ಯಾನೇಜರ್ ಟೆಕ್ಗೆ ಏನಿರುತ್ತೆ ಅಂದ್ರೆ ಜನರಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್, ಇಂಜಿನಿಯರಿಂಗ್ ಮ್ಯಾಥ್ಸ್, ಇಂಜಿನಿಯರಿಂಗ್ ಕೆಮಿಸ್ಟ್ರಿ, ಇಂಜಿನಿಯರಿಂಗ್ ಫಿಸಿಕ್ಸ್ ಇದ್ರೆ. ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್ ಈಗ ನೋಡ್ರಿ ಲಾ ಆಫ್ ಜ್ಯೂರಿಸ್ಪ್ರುಡೆನ್ಸ್, ಕಾನ್ಸ್ಟಿಟ್ಯೂಷನ್ ಲಾ, ಲಾ ಆಫ್ ಲಿಮಿಟೇಷನ್ಸ್, ಟಿಪಿ ಆಕ್ಟ್, ಲೀಗಲ್ ಎಥಿಕ್ಸ್, SFC ಆಕ್ಟ್, SAR, PA, FA, ESI ಆಕ್ಟ್, KPMRD ಆಕ್ಟ್, ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ 2016, DRT ಅಂಡ್ ಅದರ್ ಇಂಪಾರ್ಟೆಂಟ್ ಆಕ್ಟ್. ಅದೇ ನೋಡ್ರಿ ಡೆಪ್ಯೂಟಿ ಮ್ಯಾನೇಜರ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ಗೆ ಅಡ್ವಾನ್ಸ್ ಅಕೌಂಟೆನ್ಸಿ, ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ, ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಕಾಸ್ಟ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್ ಕಾನ್ಸೆಪ್ಟ್. ಇದಾದ್ಮೇಲೆ ಕನ್ನಡ ಭಾಷೆ ಮೇಲೆ ನಿಮ್ಗೆ 25 ಮಾರ್ಕ್ಸ್ ಅನ್ನ ಕೇಳ್ತಾರೆ. ನೋಡ್ರಿ ಜನರಲ್ ನಾಲೆಜ್ ಅಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ಮತ್ತೆ ನ್ಯೂಮೆರಿಕಲ್ ಎಬಿಲಿಟಿ ಮೇಲೆ ಸೇರಿ 25 ಕೇಳ್ತಾರೆ. ಆಮೇಲೆ ಕೋರ್ ಸಬ್ಜೆಕ್ಟ್ ಸಿಲೆಬಸ್ ಮೇಲೆ 50 ಕ್ವಶನ್ಸ್, ಕನ್ನಡ ಭಾಷೆ ಮೇಲೆ ನಿಮ್ಗೆ 25 ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ನೋಡ್ರಿ ಕಾಸ್ಟ್ ಸರ್ಟಿಫಿಕೇಟ್ ಯಾವ ತರನಾಗಿ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದರೆ ಫಾರ್ಮ್ A, D ಆ ತರನಾಗಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಇದು ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಲ್ಲಿರುವಂತಹ ವಿವಿಧ ಹುದ್ದೆಗಳ ನೇಮಕಾತಿ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಆಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಏನ್ ಮಾಡಬಹುದು ಅಂದ್ರೆ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ.
ಥ್ಯಾಂಕ್ ಯು.